ಒಣ ಬೇಸಾಯದಲ್ಲಿ ಮಾವು ಬೇಸಾಯದಿಂದ 4 ಪಟ್ಟು ಆದಾಯ ಹೆಚ್ಚಳ. ಕರ್ನಾಟಕ ರಾಜ್ಯದಲ್ಲಿ ಗದಗ ಬರಪೀಡಿತ ಜಿಲ್ಲೆಯಾಗಿದೆ. ಈ ಜಿಲ್ಲೆಯಲ್ಲಿ ಕೃಷಿ ಬರ ಸಂಭವನೀಯತೆ ಶೇಕಡ 70 ವರ್ಷಗಳಷ್ಟು ಇರುತ್ತದೆ. 10 ವರ್ಷದ ಒಳಗೆ ಒಮ್ಮೆ ಮಳೆ ಆಗದೆ 3 ವರ್ಷ ಅಷ್ಟೇ ಪೀಕ್ ಬರ್ತಿದ್ವು. ನಮ್ಮ ಎಲ್ಲ ಮಸಾರಿ ಜಮೀನು ಆದ ಕಾರಣ ಅಲ್ಲಿ ಶೇಂಗಾ ಬೆಳೆಯನ್ನು ಬಿಟ್ಟು ನಾವು ಅದರ ಉತ್ಪನ್ನ ಬರದಿಲ್ಲದ ಕಾರಣಕ್ಕಾಗಿ ಮಾವಿನ ಬೆಳೆಯನ್ನು ಬೆಳೆಯಲು ನಾವು ಚಲೋ ನಾವೆಲ್ಲರೂ ರೈತರು ಕೂಡಿ ಮಾವು ಬೆಳೆಯಲು ಪ್ರಯತ್ನ ಮಾಡಕತ್ತಿದ್ವಿ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರವು ರೈತರ ಆದಾಯವನ್ನು 4 ಪಟ್ಟು ಹೆಚ್ಚಿಸಲು ಕೆಂಪು ಮಣ್ಣಿನಲ್ಲಿ ಮಳೆಯಾಶ್ರಯದಲ್ಲಿ ಮಾವು ಆಧಾರಿತ ಬೆಳೆ ಪದ್ಧತಿಯನ್ನು ಪರಿಚಯಿಸಿದರು. ನಾನು ವೆಂಕಟೇಶ್ ಓದುಗೌಡ್ರ, ಹುಲಕೋಟೆ ಗ್ರಾಮದ ರೈತ. ನಾವು ಈ ಮೊದಲು ನಮ್ಮಲ್ಲಿ ಬರಗಾಲದ ಪರಿಸ್ಥಿತಿ ಇದ್ದಿದ್ದರಿಂದ ನಮಗೆ ಸಾಂಪ್ರದಾಯಿಕ ಬೆಳೆಯಿಂದ ನಮಗೆ ಭಾಳ ಲಾಭ ಆಗ್ತಿದ್ದಿಲ್ಲ. ಈ ವಿಷಯನ ಅರಿತು ನಮ್ಮ ಕೆವಿಕೆದವರು ನಮಗೆ ತೋಟಗಾರಿಕೆ ಮಾಡಿ ಮಾವಿನ ಗಿಡ ಬೆಳಲಿಕ್ಕೆ ಒಂದು ತರಬೇತಿ ಸಹ ಕೊಡ್ತಾ ಇದ್ದಾರೆ. ಇದರಿಂದ ನಾವು ಒಳ್ಳೆಯ ಲಾಭ ಕಂಡುಕೊಂಡಿದ್ದೀವಿ ಮಾವಿನ ಬೆಳೆದಿಂದ. ನಮಗೆ ಮಾವಿನ ಗಿಡ ಹಚ್ಚಕ್ಕೆ ಕೆವಿಕೆ ವತಿಯಿಂದ ಅವರು ನಮ್ಮ ಹೊಲಕ್ಕೆ ಬಂದು ಹೆಂಗೆ ತೆಗಿಬೇಕು ಹೆಂಗೆ ಹಚ್ಚಬೇಕು ಅವರೇ ಬಂದು ಎಲ್ಲ ನಮಗೆ ಅನುಕೂಲ ಮಾಡಿಕೊಟ್ರು. ಸಸಿ ಎಲ್ಲಿ ತರಬೇಕು ಆಮೇಲೆ ಹೆಂಗೆ ಹಚ್ಚಬೇಕು ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಮಾವಿನ ಗಿಡ ಚೆಂದಾಗಿ ಬೆಳೆದವು, ಚಲೋ ಈಗ ಉತ್ಪನ್ನ ಕೊಡೋಕ್ಕೆ ಶುರು ಆಗಿದೆ. ಹಂಗಂತ ನಾವು ಹೇಳಕ್ಕೆ ಕೇಳಿದವರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಉತ್ತಮ ಗುಣಮಟ್ಟದ ಮಾವಿನ ಫಸಲನ್ನು ಪಡೆಯಲು ಸಮಗ್ರ ಪೋಷಕಾಂಶಗಳು ಹಾಗೂ ಕೀಟ ನಿರ್ವಹಣೆ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆಯನ್ನು ಕೆವಿಕೆ ಮಾಡಿ ತೋರಿಸಿತು. ಕೊಯ್ಲಿನ ನಂತರ ಯಾವ ರೀತಿ ಅದನ್ನು ಹಣ್ಣು ಮಾಡಬೇಕು ಇದ್ರ ಬಗ್ಗೆ ನಮಗೆ ತರಬೇತಿ ಕೊಟ್ಟರು. ಪ್ಯಾಕಿಂಗ್ ಮಾಡೋದ್ರಲ್ಲಿ ಆಮೇಲೆ ಇದು ರೈಪ್ನಿಂಗ್ ಮಾಡೋದ್ರಲ್ಲಿ ನಮಗೆ ಕೆವಿಕೆದವರು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದರೆ ಒಳ್ಳೆಯ ಗುಣಮಟ್ಟದ ಹಣ್ಣು ಬರ್ತೈತೆ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಸಲಹೆ ಕೊಟ್ಟಿದ್ದಾರೆ. ಇದನ್ನು ನಾವು ಒಂದು ಮಾವು ಬೆಳೆಯೋದೊಂದು ಒಂದು ಉದ್ಯಮವಾಗಿ ಟ್ರೀಟ್ ಮಾಡ್ರಿ ಅಂಥೇಳಿ ಅವ್ರಿಗೆ ನಮಗೆ ರೈತರಿಗೆ ಅವರು ಸಲಹೆ ಕೊಟ್ಟಿದ್ದಾರೆ. ಅವರು ಕೆವಿಕೆ ಸಹಕಾರದಿಂದ ನಾವು ಪ್ರತಿ ವರ್ಷ ಇಲ್ಲೇ ಗದಗಿನಲ್ಲಿ ಮತ್ತು ಸುತ್ತಮುತ್ತಲು ಮಾವು ಮೇಳ ಮಾಡ್ತಾಯಿದ್ರೆ ಇದರಲ್ಲಿ ನಾವು ಭಾಗವಹಿಸಿ ಹೆಚ್ಚಿಗೆ ಗ್ರಾಹಕರಿಗೆ ತಲುಪ್ತಾ ಇದ್ದೀವಿ. ನಮ್ಮ ಹಣ್ಣಿಗೆ ಸಾಕಷ್ಟು ಬೇಡಿಕೆಯೂ ಬಂದೈತಿ. ಗ್ರಾಹಕರು ನಮ್ಮ ಹಣ್ಣನ್ನು ಭಾಳ ಇಷ್ಟಪಡ್ತಾರೆ. ಹೀಗಾಗಿ ನಮಗೆ ಒಳ್ಳೆ ರೈತರಿಗೆ ಒಳ್ಳೆ ಲಾಭನೂ ಕೂಡ ಆಗ್ತಾ ಇದೆ. ಒಂದು ಹೆಕ್ಟರಿಗೆ ಕನಿಷ್ಠ 2-2.5 ಲಕ್ಷ ತನಕನೂ ಈಗ 10-15 ವರ್ಷದ ಬೆಳೆಯೊಳಗೆ ನಾವು ಕಾಣ್ತೀವಿ ಅಂತಕ್ಕಂಥದ್ದು ನನಗೆ ಭಾಳ ಸಂತೋಷ ಐತಿ. ಇದಕ್ಕೆಲ್ಲದಕ್ಕೂ ಕಾರಣೀಭೂತರಾದಂಥ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು. ಆದ್ದರಿಂದ ಹಬ್ಬು ಶೇಂಗಾ ಬೇಸಾಯಕ್ಕೆ ಹೋಲಿಸಿದರೆ ಮಾವಿನ ಬೇಸಾಯದಲ್ಲಿ 4 ಪಟ್ಟು ಆದಾಯವನ್ನು ಹೆಚ್ಚಿಸಲು ಸಾಧ್ಯವಾಗಿದೆ. ಕೆವಿಕೆಯ ಹಲವಾರು ದಶಕಗಳ ಪ್ರಯತ್ನದಿಂದ ಗದಗ ಜಿಲ್ಲೆಯಲ್ಲಿ 5,000 ಎಕರೆಯಷ್ಟು ಮಸಾರಿ ಭೂಮಿ ಕ್ಷೇತ್ರದಲ್ಲಿ ಮಾವಿನ ಬೆಳೆಯನ್ನು ರೈತರು ಬೆಳೆಯುತ್ತಿದ್ದಾರೆ. ತನ್ಮೂಲಕ ಗದಗ ಜಿಲ್ಲೆಯ 112 ಗ್ರಾಮಗಳಲ್ಲಿ ಮಾವಿನ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ಕೆವಿಕೆ ಮಾರ್ಗದರ್ಶನದಲ್ಲಿ ಬೆಳೆಯುತ್ತಿರುವ ಈ ಮಾವಿನ ತೋಟಗಳಿಂದ ಸದ್ಯಕ್ಕೆ 6 ಕೋಟಿ ರೂಪಾಯಿ ಆದಾಯವನ್ನು ಜಿಲ್ಲೆಯ ರೈತರು ಪಡೆಯುತ್ತಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಮಾವಿನ ಬೆಳೆ ಆದಾಯವು 27 ಕೋಟಿ ರೂಪಾಯಿ ತಲುಪುವ ನಿರೀಕ್ಷೆ ಇದೆ.